ದುರ್ಯೋಧನನ ತಮ್ಮ ವಿಕರ್ಣ ಎದ್ದು ನಿಂತು ಅಂದಾಗ ಇಡೀ ಸಭೆ ಘೋಳ್ಳನೆ ನಕ್ಕಿ ಬಿಡ್ತಂತೆ. ಇಷ್ಟ ತನಕ ಅಧರ್ಮದ ಬಾಲ ಹಿಡ್ಕೊಂಡವ, ಈಗ ಮಾತ್ರ ಅಧರ್ಮ ಅಧರ್ಮ ಅಂತ ಹೇಳ್ತಾ ಇದೆ. ಅಯೋಗ್ಯನಾಗಿರತಕ್ಕಂಥ ವ್ಯಕ್ತಿಯ ಬಾಯಿಯಿಂದ ಯೋಗ್ಯವಾದ ಮಾತು ಬಂತು ಅಂತಂದ್ರೆ ಜನ ನಗ್ತಾರೆ, ಮತ್ತೇನು ಮಾಡುವುದಿಲ್ಲ. ಒಬ್ಬ ವ್ಯಕ್ತಿಯ ಮೇಲೆ ದ್ವೇಷ ಇತ್ತು ಅಂತ ನಮಗಿರುವಾಗ ಆ ವ್ಯಕ್ತಿಯನ್ನು ಕಂಡ್ರೆ ವಿರೋಧ ಪಕ್ಷದವರು ಏನಾದರೂ ಮಾತಾಡಿದರೆ, ಆಳುವ ಪಕ್ಷದವರು ಅದಕ್ಕೆ ಏನಾದರೂ ಬೇಷ್ ಅಂತಂದರೆ ಏನೋ ಒಳಗಿನಿಂದ ಕುತಂತ್ರಿ ಉಂಟು ಅಂತಲೇ ಅರ್ಥ. ಆವಾಗ ನಗ್ತಾರೆ ಬೇರೆಯವರು, ಒಳ್ಳೆಯ ಮಾತು ಅಂತ ಹೇಳುವುದೇ ಇಲ್ಲ, ಇದು ಸಹಜ. ಅದೇ ರೀತಿಯಲ್ಲಿ ದಿವಸ ವಿಕರ್ಣ ಎದ್ದು ನಿಂತ, ಪ್ರಾಯಶಃ ಅದಕ್ಕೋ ಏನೋ ಒಂದು ಸಂದರ್ಭದಲ್ಲಿ ಭೀಷ್ಮರು ಹೇಳಿದ್ದುಂಟು. ಯಾಕೆ ಭೀಷ್ಮರಿಗೆ ಮತ್ತೆ ಮನವರಿಕೆ ಆಯಿತೋ ಏನೋ, ಆಗಲಿ, ದುರ್ಯೋಧನ ತಮ್ಮಂದ್ರಲ್ಲಿ ಒಬ್ಬನಾದರೂ ಎದ್ದು ನಿಂತು ಅಧರ್ಮ ಅಂತ ಹೇಳಿದಲ್ಲ ಅಂತ ಭೀಷ್ಮರಿಗೆ ಖುಷಿಯಾಯಿತು ಕಾಣುತ್ತೆ. ಅದನ್ನು ನೆನಪಲ್ಲಿಟ್ಟುಕೊಂಡು ಕರ್ಣನಿಗೆ ಪ್ರತೀಕಾರ ಮಾಡಿದರು. ವಿಕರ್ಣನನ್ನಿಟ್ಟುಕೊಂಡು ಕರ್ಣನಿಗೆ ಮಾಡಿದ ಪ್ರತೀಕಾರ. ಯಾವಾಗ ವಿಕರ್ಣ ಎದ್ದು ನಿಂತು ಇದು ಅಧರ್ಮ ಅಧರ್ಮ ಅಂತ ಬೊಬ್ಬಿಟ್ಟ, ಅವ ಮೋಸಕ್ಕೋಸ್ಕರನೇ ಹೇಳಿದ್ದು, ವಂಚನೆಗೋಸ್ಕರನೇ ಹೇಳಿದ್ದು, ಡಾಂಬಿಕತನದಿಂದ ಹೇಳಿದ್ದು ಅಂತೂ ಹೇಳಿದ ಅಲ್ವೋ, ಆ ಸಭೆಯಲ್ಲಿ ಎದ್ದು ನಿಂತಲ್ಲಿ ಅನ್ಯಾಯ ನಡೀತಾ ಉಂಟು ಅಂತ ಹೇಳಿದಲ್ವೋ, ಭೀಷ್ಮರಿಗೆ ಖುಷಿಯಾಯಿತು. ಕರ್ಣ ಏನು ಮಾಡಿದೆ ಈ ಸಂದರ್ಭದಲ್ಲಿ, ತೆಪ್ಪಗೆ ಕೂತ್ಕೋ, ನಿನ್ನ ಹತ್ರ ಯಾರು ಕೇಳಲಿಲ್ಲ ಧರ್ಮನೋ ಅಧರ್ಮನೋ, ನೀನು ಯಾರು ಉಪದೇಶ ಮಾಡುವವ, ಇದ್ದಾರೆ ಹಿರಿಯರು ನಿನ್ನಕ್ಕಿಂತ ಹಿರಿಯರು, ಅವರು ನೋಡಿಕೊಳ್ತಾರೆ, ನಿನಗೆ ಯಾಕೆ ಅಧಿಕ ಪ್ರಸಂಗ ಅಂತ ಕರ್ಣ ವಿಕರ್ಣನನ್ನು ಜಗ್ಗಿ ಕೂಡಿಸಿದ. ಭೀಷ್ಮರಿಗೆ ಅಲ್ಲೇ ಸಿಟ್ಟು ಬಂದಿರಬೇಕು, ಯಾಕೆ ಎಷ್ಟಾದರೂ ಭೀಷ್ಮರಲ್ಲಿ ಒಳಗಿನಿಂದ ಚತುರ್ಮುಖನ ಸನ್ನಿಧಾನ ಉಂಟು. ಯದ್ಯಪಿ ಚೇತನ ವಸು ಆಗಿರಬಹುದು, ಯಾವುದೋ ಪ್ರಾರಬ್ಧಕ್ಕೆ ಏನೋ ಅನ್ಯಾಯ ಮಾಡಿ ತಾನು ಈ ದಿವಸ ಭೀಷ್ಮನಾಗಿ ಧರೆಗಿಳಿದು ಇಂತಹ ಪತ್ನಿಗೆ, ಒಬ್ಬನ ಪತ್ನಿಗೆ ಅವಮಾನ ಆಗುವುದನ್ನು ತಾನು ನೋಡತಕ್ಕಂಥ ಪ್ರಸಂಗ ಬಂದಿದ್ದರೂ ಕೂಡ ಒಳಗಿನಿಂದ ಚತುರ್ಮುಖನ ಸನ್ನಿಧಾನ ಇದ್ದದ್ದಕ್ಕೆ ಅವನಿಗೆ ಈ ಮಾತು ವಿಕರ್ಣ ಹೇಳಿರತಕ್ಕಂಥ ಮಾತು ಪ್ರಾಯಶಃ ಸ್ವಲ್ಪ ಖುಷಿಯಾಗಿರಬೇಕು. ಕರ್ಣ ವಿಕರ್ಣನನ್ನು ತಡೆದದ್ದಕ್ಕೆ ಕರ್ಣನ ಮೇಲೆ ಸಿಟ್ಟು ಬಂದಿರಬೇಕು. ಆದ್ರಿಂದಲೇ ಮುಂದೆ ಒಂದು ಸಂದರ್ಭದಲ್ಲಿ ಭೀಷ್ಮರ ಬಾಯಿಂದ ಬಂದ ಮಾತು, ಮಹಾರಥರು ಯಾರು ಅಂತ ದುರ್ಯೋಧನ ಕೇಳಿದಾಗ ಯಾರನ್ನು ಲೆಕ್ಕ ಮಾಡಿದರು, ನಾನು, ಭೀಷ್ಮರು ಹೇಳತಕ್ಕಂಥ ಮಾತು, ನಾನು, ದ್ರೋಣ, ಅಶ್ವತ್ಥಾಮ, ಹೀಗೆ ಲೆಕ್ಕ ಮಾಡ್ತಾ ಹೋದರು. ದುರ್ಯೋಧನಿಗೆ ಇದು ಬೇಕಾಗಿರಲಿಲ್ಲ, ಭೀಷ್ಮರು ಮಹಾರಥ, ದ್ರೋಣ ಮಹಾರಥ, ಅಶ್ವತ್ಥಾಮ ಮಹಾರಥ ಅಂತ ಹೇಳುವುದು ದುರ್ಯೋಧನಿಗೆ ಬೇಕಾಗಿರಲಿಲ್ಲ. ದುರ್ಯೋಧನಿಗೆ ಬೇಕಿದ್ದದ್ದು ಏನು ಗೊತ್ತಾ, ಭೀಷ್ಮರ ಬಾಯಿಂದ ಕರ್ಣ ಮಹಾರಥ ಅಂತ ಹೇಳಿಸುವುದು ಬೇಕಿತ್ತು. ಭೀಷ್ಮರು ಜಪ್ಪಯ್ಯ ಅಂದ್ರೆ ಅದನ್ನು ಹೇಳುವುದಿಲ್ಲ ಅಂತ ಪಣ ತೊಟ್ಟವರು, ಕರ್ಣ ಮಹಾರಥ ಅಂತ ಹೇಳುವುದಿಲ್ಲ ಅಂತ ಪಣ ತೊಟ್ಟವರು, ಹೇಳಲಿಲ್ಲ. ಮೂವರ ಹೆಸರು ಹೇಳಿದರು, ಕೂತರು. ದುರ್ಯೋಧನ ಕೇಳಿದ, ಇನ್ಯಾರು ಇಲ್ವೋ ಅಂದ, ಇಲ್ಲ ಅಂದರು. ಕರ್ಣ ಇದ್ದಾನಲ್ವೋ ಅಂತ ಹೇಳಲಿಕ್ಕೆ ದುರ್ಯೋಧನಿಗೂ ಮುಜುಗುರ, ಯಾಕೆ ದುರ್ಯೋಧನ ಹೇಳಿದ್ದಕ್ಕೆ ಭೀಷ್ಮರು ಹೇಳಿದ್ರು ಅಂತ ಕರ್ಣನಿಗೆ ಮತ್ತೆ ಮುಜುಗುರಾಗುತ್ತೆ. ಆದ್ರಿಂದ ದುರ್ಯೋಧನ ಕರ್ಣನ ಹೆಸರನ್ನು ತಾನು ಎತ್ತಿ ಹೇಳಲಿಲ್ಲ, ಇನ್ನು ಯಾರು ಇಲ್ವೋ ಅಂತ ಕೇಳಿದ. ಭೀಷ್ಮರು ಇಲ್ಲ ಅಂತಂದರು. ಮತ್ತೆ ಭೀಷ್ಮರಂದರು, ಇದ್ದಾರೆ ಅಂತ ಎದ್ದು ನಿಂತರು. ದುರ್ಯೋಧನಿಗೆ ಬಹಳ ಖುಷಿಯಾಯಿತು, ಈಗ ಕರ್ಣನದ್ದೇ ಹೆಸರು ಹೇಳ್ತಾರೆ ಅಂತ ದುರ್ಯೋಧನಿಗೆ ಭಾರಿ ಖುಷಿಯಾದರೆ ಭೀಷ್ಮರು ಏನಂದ್ರು ಗೊತ್ತಾ, ಇನ್ನೊಬ್ಬ ಇದ್ದಾನೆ ಹೋರಾಡೋದಾದ್ರೆ, ಯಾರು, ವಿಕರ್ಣ ಅಂದ. ಜುಜುಬಿ ಯಾವುದಕ್ಕೂ ಬಾರದವ. ಯಾಕೆ ವಿಕರ್ಣನ ಹೆಸರು ಹೇಳಿದ್ದು ಗೊತ್ತಾ, ಕರ್ಣನ ಹೆಸರು ಮರೆತು ಬಿಟ್ಟದ್ದಲ್ಲ, ಉದ್ದೇಶಪೂರ್ವಕವಾಗಿಯೇ ಕರ್ಣನ ಹೆಸರನ್ನು ಬಿಟ್ಟಿದ್ದೇನೆ ಅಂತ ದುರ್ಯೋಧನನ್ನು ಚುಚ್ಚುವುದಕ್ಕೋಸ್ಕರ ವಿಕರ್ಣನ ಹೆಸರು ಹೇಳಿದ್ದಷ್ಟೇ. ಇಲ್ಲದ್ರೆ ನಾಳೆ ದುರ್ಯೋಧನ ಕರ್ಣನಿಗೆ ಸಮಾಧಾನ ಮಾಡ್ತಾನೆ, ಏನು ಗೊತ್ತಾ, ಪಾಪ ಭೀಷ್ಮರು ಮುದುಕರು, ಹಳಬರಾದರು, ಬುದ್ಧಿಗೆ ಮಂಕು ಕವಿದಿದೆ, ನಿನ್ನ ಹೆಸರು ಮರ್ತೋಯ್ತು ಕಾಣುತ್ತೆ, ಆದ್ರಿಂದ ಕರ್ಣ ಬೇಸರ ಮಾಡಬೇಡ ಅಂತ ದುರ್ಯೋಧನ ಕರ್ಣನನ್ನು ಸಮಾಧಾನ ಮಾಡಿಯಾನು. ಆ ಸಮಾಧಾನ ಕೂಡದು, ಕರ್ಣನಿಗೆ ಇದು ನೇರವಾದ ಆಕ್ರಮಣನೇ ಆಗಬೇಕೆನ್ನುವ ಉದ್ದೇಶದಿಂದ ಎನಗೆ ನೆನಪಾದರೂ ಕರ್ಣನ ಹೆಸರು ಹೇಳುವುದಿಲ್ಲ, ಕರ್ಣನ ಹೆಸರು ನನಗೆ ನೆನಪುಂಟು ಅಂತ ತಿಳಿಸಲಿಕ್ಕೆ ವಿಕರ್ಣ ಅಂತಂದದ್ದು. ಹೊರತು ವಿಕರ್ಣ 10,000 ಯೋಧರಿಂದ ಕೂಡಿಕೊಂಡು ಹೋರಾಡ, ಅವನಿಗೆ ಅವನ ಜೊತೆನೆ ಹೋರಾಡಲಿಕ್ಕೆ ಆಗುವುದಿಲ್ಲ ಅಂತೆ, ಮತ್ತೆ 10,000 ಜನರ ಜೊತೆ ಹೋರಾಡೋದು ಎಲ್ಲಿಂದ ಬಂತು? ಯಾಕೆ ಭೀಷ್ಮರ ಹೀಗೆ ಮಾಡಿದ್ರು, ಯಾಕೆ ಭೀಷ್ಮರ ಬಾಯಿಯಿಂದ ದೈವ ಹೀಗೆ ನುಡಿಸಿತು? ಅಂತೂ ಏನೇ ಆಗಲಿ, ಡಂಬ ಆಗಲಿ ವಿಡಂಬ ಆಗಲಿ, ಅಂತೂ ವಿಕರ್ಣ ಎದ್ದು ನಿಂತು ಅನ್ಯಾಯ ನಡೆಯುತ್ತೆ ಅಂತ ಒಂದು ಮಾತು ಅಂದ ಅಲ್ವೋ, ಅಂತ ವಿಕರ್ಣನನ್ನು ಭೀಷ್ಮರು ತನ್ನ ಸಾಲಿಗೆ ಸೇರಿಸಿಕೊಂಡರು, ತನ್ನ ಪಟ್ಟಿಗೆ ಸೇರಿಸಿಕೊಂಡರು. ಹಾಗೆ ಅನ್ಯಾಯ ನಡೀತಾ ಉಂಟು ಅಂತ ಹೇಳುವಾಗ ಕರ್ಣ ಕೂತ್ಕೊಳ್ಳಿಸಿದ ಅಲ್ವಾ, ಸುಮ್ಮನೆ ಕೊಡು, ನಿನಗೆ ಯಾಕೆ ಅಧಿಕ ಪ್ರಸಂಗ ಅಂತ ಕೂತ್ಕೊಳ್ಳಿಸಿದಲ್ವೋ ಅಂತ ಕರ್ಣನ ತೇಜೋವಧೆಯನ್ನು ಭೀಷ್ಮರು ಮಾಡಿದ್ರು ಒಂದು ಸಭೆಯಲ್ಲಿ. ಆದ್ರಿಂದ ಸ್ವಲ್ಪ ನಮ್ಮಲ್ಲಿ ಎಚ್ಚರಿಕೆ ಇರಬೇಕು ಅಂತಾರೆ. ಡಂಬನೋ ವಿಡಂಬನೋ, ಆರಂಭದಲ್ಲಿ ಡಾಂಬಿಕತನವೇ ಇರಲಿ ನಮ್ಮಲ್ಲಿ. ಯಾರಿಗೆ ನಮಗೆ ಸಹಜವಾಗಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಡಾಂಬಿಕತನವೇ, ಮನಸ್ಸಿನಲ್ಲಿ ಪೂರಾ ಜಂಜಾಟ ತುಂಬಿಕೊಂಡೇ ನಾವು ದೇವರಿಗೆ ಆರತಿ ಎತ್ತುವುದು, ಆದರೂ ಆರತಿ ಎತ್ತು. ನಿತ್ಯ ಬೆಳಿಗ್ಗೆ ಎದ್ದು ಸ್ನಾನ ಮಾಡು, ಚಳಿ 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 ಅಂತ ನಡುಗುವುದು ಇದ್ದದ್ದೇ,
ಸ್ನಾನ ಮಾಡು. ಅವಾಗ ಏನಾಗುತ್ತೆ ಗೊತ್ತಾ, ನೀನು ಒಬ್ಬ ಹಿರಿಯ ಬೆಳಿಗ್ಗೆದ್ದು ಸ್ನಾನ ಮಾಡಿದರೆ 10 ಮಂದಿ ಪ್ರಾಮಾಣಿಕವಾಗಿ ಸ್ನಾನ ಮಾಡ್ತಾರೆ. ನಿನ್ನ ಒಳಗಿನ ಡಾಂಬಿಕತನವೋ ಅಡಾಂಬಿಕತನವೋ ಅದು ಆ ಜನಕ್ಕೆ ಗೊತ್ತಾಗುವುದಿಲ್ಲ, ಪಾಪ ಅವರೇ ಸ್ನಾನ ಮಾಡ್ತಾರೆ ನಾವು ಮಾಡಬೇಕು ಅಂತ. ಅದಕ್ಕೋಸ್ಕರ ದಾಂಬಿಕತನವೋ ಅಡಾಂಬಿಕತನವೋ ಮೊದಲು ನಮ್ಮಿಂದ ಆರಂಭ ಆಗಲಿ, ಪ್ರವೃತ್ತಿ ಆರಂಭ ಆಗಲಿ. ಹೀಗೆ ಪ್ರವೃತ್ತಿ ಆರಂಭ ಆಗಿ ಮತ್ತೆ ಡಾಂಬಿಕತನ ಹಿಂದೆ ಸರಿಯುತ್ತೆ, ಸಹಜ ಪ್ರವೃತ್ತಿ ಮುಂದೆ ಬರುತ್ತೆ. ಆ ದೃಷ್ಟಿಯಿಂದ ವಿಕರ್ಣನ ಮೂಲಕನೂ ಕೂಡ ಸಮಾಜಕ್ಕೆ ಒಂದು ನೀತಿ ಪಾಠವನ್ನು ಶಾಸ್ತ್ರ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಎದ್ದು ನಿಂತು ಅನ್ಯಾಯ ಅಂತಂದ ಕರ್ಣ. ಅವನ ಕೈಯನ್ನು ಜಗ್ಗಿ ಭರ್ಸಯನ್ ಕರ್ಣ ತಂ, ಆ ಸಭೆಯಲ್ಲಿ ಬೈದು ಬಿಟ್ಟ ಅಂತೀವಿ. ಕರ್ಣನಿಗೆ ಅಷ್ಟು ಸಲಿಗೆ ಇದೆ ದುರ್ಯೋಧನ 100 ಜನರಲ್ಲಿ ಬೈದು ಬಿಟ್ಟಾನೆ. ಭಾರಿ ನಿನ್ನೊಬ್ಬ ಧಾರ್ಮಿಕ, ನಿನಗೆ ಧರ್ಮಧರ್ಮಗಳ ಪ್ರಜ್ಞೆ ಭಾರಿ ಉಂಟು, ತೆಪ್ಪಗೆ ಕೊಡು ಅಂತ ಕರ್ಣ ಬೈದದ್ದಕ್ಕೆ ವಿಕರ್ಣ ಸುಮ್ಮನೆ ಕೂತ. ದ್ರೌಪದಿ ಸಭೆಯಲ್ಲಿ ನಿಂತು ನಡುಗುತ್ತಾ ಇದ್ದಾಳೆ. ಬರಬಾರದ ಜಾಗಕ್ಕೆ ದ್ರೌಪದಿ ಪ್ರವೇಶ ಆಗಿದೆ. ನೋಡ್ತಾ ಇದ್ದಾನೆ ಭೀಮಸೇನ, ಅಣ್ಣ ತಲೆ ಕೆಳಗೆ ಹಾಕಿದ್ದಾನೆ, ದ್ರೌಪದಿ ತತ್ತರಿಸ್ತಾ ಇದ್ದಾಳೆ, ದುರ್ಯೋಧನಾದಿಗಳು ಕೆಟ್ಟವರು ಮೆರೀತಾ ಇದ್ದಾರೆ ಈ ಸಭೆಯಲ್ಲಿ. ವಿದುರನ ಮಾತಿಗೆ ಪೈಸೆಯ ಬೆಲೆ ಇಲ್ಲ. ಇದನ್ನೆಲ್ಲ ನೋಡಿ ಭೀಮಸೇನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗದೆ, ದೃಷ್ಟ್ವಾ ಭೀಮಃ ಕ್ಲಿಶ್ಯಮಾನಾಂ ಕೃಷ್ಣಾಂ ಧರ್ಮಾತ್ಯಯಂ ಧರ್ಮರಾಜೇಚ ದೃಷ್ಟ್ವಾ, ಅಣ್ಣ ಧರ್ಮದ ನೆಲೆಯನ್ನು ಮೀರಿ ನಡೀತಾ ಇದ್ದಾನೆ, ಭೀಮಸೇನನಿಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಅರ್ಜುನನಲ್ಲಿ ಅಂದ, ತಾನು ಆಲೋಚನೆ ಮಾಡಿದ ಏನು ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ಭೀಮಸೇನ ಆಲೋಚನೆ ಮಾಡಿದ. ರಾಜ ಶಾಸ್ಯ ಯುವರಾಜೇನ, ಯಾರು ಧರ್ಮಾತ್ ಚಲನ್ ರಾಜ, ಧರ್ಮಭ್ರಷ್ಟನಾಗಿರತಕ್ಕಂಥ ರಾಜನು ಯಾರ ಶಾಸನೆಗೆ ಒಳಗಾಗಬೇಕು, ಯುವರಾಜನ ಶಾಸನೆಗೆ ಒಳಗಾಗಬೇಕು. ಅದಕ್ಕೋಸ್ಕರನೇ ಯುವರಾಜ ಅಂತಿರುವುದು, ಅದಕ್ಕೋಸ್ಕರನೇ ಉಪಮುಖ್ಯಮಂತ್ರಿ ಅಂತಿರುವುದು, ಅದಕ್ಕೋಸ್ಕರನೇ ಉಪಪ್ರಧಾನಿ ಅಂತ ಇರುವುದು. ಯಾಕೆ ಪ್ರಧಾನಿ ತಪ್ಪಿದಾಗ ತಿದ್ದುವುದಕ್ಕೋಸ್ಕರ ಅಲ್ಲ, ಇವನೇ ಕೆಸರಲ್ಲಿ ಮುಳುಗಿದರೆ ಬೇರೆ ವಿಚಾರದ ಬೇರೆ ಬೇಡಿ ಅಂತ. ಸಾಮಾನ್ಯವಾಗಿ ಪ್ರಧಾನಿ ಉಪಪ್ರಧಾನಿ ಮುಖ್ಯೋಪಾಧ್ಯಾಯ ಅವನ ಕೈ ಕೆಳಗಿರತಕ್ಕಂಥ ಮತ್ತೊಬ್ಬ ಉಪಾಧ್ಯಾಯ ಇದೆಲ್ಲ ಇರುವುದು ಯಾವುದಕ್ಕೋಸ್ಕರ ಅಂತಂದರೆ, ಹಿರಿಯರು ದಾರಿ ತಪ್ಪಿದಾಗ ತಿದ್ದುವುದಕ್ಕೋಸ್ಕರ. ಇತರರಕ್ಕಿಂತ ಹಿರಿಯನಾದವ, ಹಿರಿಯನಕ್ಕಿಂತ ಕಿರಿಯನಾದವ ಒಬ್ಬ ಬೇಕು. ಆ ದೃಷ್ಟಿಯಿಂದ ಅದೊಂದು ಸ್ಥಾನವನ್ನು ಹಿಂದಿನಿಂದ ಕಲ್ಪನೆ ಮಾಡಿಕೊಂಡು ಬಂದಿದ್ದಾರೆ. ರಾಜ ಶಾಸ್ಯ ಯುವರಾಜೇನ, ಪ್ರಾಯಶಃ ಅದಕ್ಕೋಸ್ಕರನೇ ಕಾಣುತ್ತೆ ಕೃಷ್ಣನೊಂದು ಮಾತಂದದ್ದು, ಧನ್ಯ ಗೃಹಸ್ಥಾಶ್ರಮ ಅಂತ. ಗೃಹಸ್ಥಾಶ್ರಮ ಭಾರಿ ಧನ್ಯರಪ್ಪ, ಸಂಸಾರ ಕಟ್ಟಿಕೊಂಡವರು ಭಾರಿ ಧನ್ಯರು. ಯಾಕೆ ಅಂತಂದ್ರೆ, ಅಕಸ್ಮಾತ್ ಪತಿ ಏನಾದರೂ ತಪ್ಪುವ ಪ್ರಸಂಗ ಬಂದ್ರೆ ತಿದ್ದಲಿಕ್ಕೆ ಉಪಪ್ರಧಾನಿ ಇದ್ದಾರೆ, ಅಲ್ಲಿ ಉಪ ಮುಖ್ಯಮಂತ್ರಿ ಇದ್ದಾರೆ. ಪಾಪ ಬ್ರಹ್ಮಚಾರಿ ತಪ್ಪಿದ್ರೆ ಯಾರು ತಿದ್ದೋದು, ವಾನಪ್ರಸ್ಥ ತಪ್ಪಿದ್ರೆ ಯಾರು ತಿದ್ದೋದು, ಸನ್ಯಾಸಿ ತಪ್ಪಿದ್ರೆ ಯಾರು ತಿದ್ದು, ದೇವರೇ ದೇವರೇ ಗತಿ. ಅದಕ್ಕೋಸ್ಕರನೇ ಅಂದದ್ದು ಕಾಣುತ್ತೆ ಧನ್ಯ ಗೃಹಸ್ಥಾಶ್ರಮ, ಯಾಕೆ ಅವನನ್ನು ತಿದ್ದಲಿಕ್ಕೆ ಪಕ್ಕದಲ್ಲಿ ಒಬ್ಬಳು ಸದಾ ಕಾಲ ಇದ್ದೇ ಇರ್ತಾಳೆ, ಆ ದೃಷ್ಟಿಯಿಂದ ಇರ್ಬೋದು. ಅದಕ್ಕೋಸ್ಕರ ರಾಜ ಯುವರಾಜ. ಅವಾಗ ಭೀಮಸೇನ ಆಡತಕ್ಕಂಥ ಮಾತು, ಧಾರ್ಮಿಕವಾಗಿ ಆಡತಕ್ಕಂಥ ಮಾತು, ರಾಜ ಶಾಸ್ಯ ಯುವರಾಜೇನ, ಯಾರು ಧರ್ಮಾತ್ ಚಲಂ ರಾಜ ಅಂತ ಇಷ್ಟು ಆಲೋಚನೆ ಮಾಡಿ ತಮ್ಮನತ್ರ ಹೇಳ್ತಾ ಇದ್ದಾನೆ ಅರ್ಜುನ. ಈ ದ್ರೌಪದಿಯನ್ನು ಪಗಡೆಗೆ ಇಟ್ಟಿರತಕ್ಕಂಥ ಈ ಅಣ್ಣನ ಕೈಯನ್ನು ಸುಡಬಾರದ, ಅನ್ಯಾಯ ಮಾಡಿದಂಥ ಭಾಗಕ್ಕೆ ಶಿಕ್ಷೆ ಆಗಬೇಕಲ್ಲ, ಇದಕ್ಕೆ ಶಿಕ್ಷೆ ಏನು, ಕೈ ಸುಟ್ಟು ಹಾಕುವುದೇ ಶಿಕ್ಷೆ ಅಲ್ಲ, ಅಣ್ಣ ಅಲ್ವೋ ಆದ್ರಿಂದಲೇ ಹೇಳಿದ್ದು, ಇಲ್ಲದ್ರೆ ಮಾಡಿಯೇ ಬಿಡ್ತಿದ್ದೆ ಅಂತಾನೆ ಭೀಮಸೇನ. ಅಣ್ಣಾದ್ರಿಂದ ನಿನ್ನ ಹತ್ರ ಹೇಳಿದ್ದು, ಇಲ್ಲದ್ರೆ ಮಾಡಿಯೇ ಬಿಡ್ತಿದ್ದೆ. ಇಮಾಂ ನ್ಯಸ್ತವತಃ ದ್ಯೂತೆ ದಕ್ಷಿಣೀಯೌಹಿ ತೇ ಭುಜೌ, ಧರ್ಮ ಅರ್ಜುನನನ್ನು ನೋಡಿಕೊಂಡು ಧರ್ಮರಾಜನ ಹೇಳ್ತಾನೆ ನಿನ್ನ ಕೈ ಸುಟ್ಟು ಹಾಕಬೇಕು ನೋಡು. ಯಾಕೆ ದ್ರೌಪದಿಯನ್ನು ಪಗಡೆಗಿಟ್ಟಿಯಲ್ಲ, ಯಾರ ಸೊತ್ತು ಅಂತ ನೀನು ದ್ರೌಪದಿಯನ್ನು ಪಗಡೆಗಿಟ್ಟಿ, ಯಾರು ಗೆದ್ದದ್ದು ಅಂತ ನೀನು ದ್ರೌಪದಿಯನ್ನು ಪಗಡೆಗಿಟ್ಟಿ. ಏನು ದ್ರೌಪದಿಯನ್ನು ತರುವಾಗ ನೀನು ಗೆದ್ದು ತಂದಿದ್ಯೋ, ದ್ರುಪದನ ಮನೆಗೆ ಹೋಗಿ ನೀನು ಗೆದ್ದು ತಂದಿದ್ಯೋ, ಏನು ದ್ರೌಪದಿಯನ್ನು ನಿನಗೆ ಕೊಡುವಾಗ ಪೂರ್ತಿ ದ್ರುಪದರಾದ ಕೃಷ್ಣಾರ್ಪಣ ಅಂತೇಳಿ ನಿನಗೆ ಕೊಟ್ಟಿದ್ದಾನೋ, ತನ್ನ ಹಕ್ಕನ್ನು ದ್ರೌಪದಿಯಲ್ಲಿ ಇಟ್ಟುಕೊಂಡಿದ್ದಾನೆ. ನಾವೇನು ಪ್ರಾಯಶಃ ನಮ್ಮ ಮನೆ ಮಂದಿ ನಮ್ಮ ಪತ್ನಿ ಮೇಲೆ ಪೂರಾ ದಬ್ಬಾಳಿಕೆ ಮಾಡ್ತೇವೆ ಕಾಣುತ್ತೆ, ನಿನ್ನ ನನಗೆ ಕೊಟ್ಟಾಗಿದೆ
ಕೆಲವರು ಮಾರಿಯಾಗಿದೆ ಅನ್ನೋ ಭಾವನೆಯಲ್ಲಿ ವ್ಯವಹಾರ ಮಾಡ್ತಾರೆ ಕಾಣುತ್ತೆ. ಇಲ್ಲ, ಗೋತ್ರ ಕಡಿದುಕೊಂಡರೂ ಕೂಡ ಪೂರ್ಣ ಕಡಿದುಕೊಂಡಿಲ್ಲ. ಎಷ್ಟಂದ್ರೂ ಕರುಳ ಕೊಡಿ ಉಂಟೇ ಉಂಟು. ಆದ್ರಲ್ಲೇ ಹುಡುಗಿಯ ತಂದೆ ತಾಯಿ ಸತ್ರು ಸೂತಿಗೆ ಅನ್ನತಕ್ಕಂಥದ್ದು ಹುಡುಗಿಗೆ ಇರುತ್ತೆ. ಯಾಕೆ ಕೊಂಡಿ ಪೂರ ಕಳಚಿಲ್ಲ, ಅದರಿಂದ ಪೂರ ದಬ್ಬಾಳಿಕೆ ಮಾಡತಕ್ಕಂಥ ಪ್ರಸಂಗ ಇಲ್ಲ. ಧರ್ಮರಾಜನನ್ನು ಕುರಿತು ಭೀಮಸೇನ ಅಂತ ಇದ್ದಾನೆ, ಹೆಣ್ಮಗಳು ಎಂದಾಕ್ಷಣಕ್ಕೆ ಒಂದು ಸಮಾಜದಲ್ಲಿ ಹೆಣ್ಮಗಳಿಗೆ ಗೌರವ ಏನು, ಹೆಣ್ಮಗಳ ಪಾತ್ರ ಏನು, ಹೆಣ್ಮಗಳ ಸ್ಥಾನಮಾನ ಏನು, ಹೆಣ್ಮಗಳನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಅಂತ ಸಮಾಜಕ್ಕೆ ತಿಳಿಯ ಹೇಳಿದ ವ್ಯಕ್ತಿಯೇ ಒಂದು ಹರಿ, ಮತ್ತೊಬ್ಬ ಗುರು. ಹರಿ ಅಂತಂದರೆ ಕೃಷ್ಣ, ಗುರು ಅಂದರೆ ಭೀಮಸೇನ. ಅದೇ ಭೀಮಸೇನ ತಾನು ಮಧ್ವನಾಗಿ ಬಂದು ಸಮಾಜದಲ್ಲಿ ಹೆಣ್ಮಕ್ಕಳ ಸ್ಥಾನಮಾನ ಏನು ಎನ್ನುವುದನ್ನು ತೋರಿಸಿಕೊಟ್ಟವರು. ಈ ಮಧ್ವರು ಸಮಾಜಕ್ಕೆ ಬಂದು ಹೆಣ್ಮಕ್ಕಳಿಗೂ ಮೋಕ್ಷ ಉಂಟು ಎನ್ನುವುದನ್ನು ತಿಳಿಯ ಹೇಳಿದವರು. ಕೆಲವು ಆಚಾರ್ಯರು ಹೆಣ್ಮಕ್ಕಳಿಗೆ ಮೋಕ್ಷನೇ ಇಲ್ಲ ಅಂತಂದರು. ಆಚಾರ್ಯರು ಹೇಳಿದ ಸಭೆಯಲ್ಲಿ ಹೆಣ್ಮಕ್ಕಳು ಇದ್ದಿಲ್ಲ ಕಾಣುತ್ತೆ. ಅವರೇ ಮೋಕ್ಷ ಕೊಡ್ತಾರೆ ಎನ್ನತಕ್ಕಂಥ ಒಂದು ಧಾಟಿಯಿಂದ ಮಾತಾಡಿದರು. ಆದರೆ ಹೆಣ್ಮಕ್ಕಳಿಗೂ ಕೂಡ ಸಮಾನ ಧರ್ಮಿಣೀಂ ಆಹು, ಆಚಾರ್ಯರ ಮಾತು, ಆಚಾರ್ಯ ಮಧ್ವರು ಹೇಳಿದಂತಹ ಮಾತು ಏನು, ಗಂಡನಿಗೆ ಸಮಾನ ಧರ್ಮಿಣೀಂ ಆಹು. ಹೆಣ್ಮಗಳು ಎಂದಾಕ್ಷಣಕ್ಕೆ ಬಹಳ ನೀಚ ದೃಷ್ಟಿಯಲ್ಲಿ ನೋಡತಕ್ಕಂಥ ಪ್ರಸಂಗ ಇಲ್ಲ, ಅವಳಿಗೂ ಸ್ಥಾನಮಾನ ಸಮಾಜದಲ್ಲಿ ಉಂಟು ಎನ್ನುವುದನ್ನು ಸಮಾಜಕ್ಕೆ ತೋರಿಸಿಕೊಟ್ಟವರೇ ಆಚಾರ್ಯ ಮಧ್ವರು. ಪ್ರಾಯಶಃ ನಮ್ಮ ಈಗಿನ ಪ್ರಥಮ ವರ್ಷದ 10ನೇ ಆದಮೇಲೆ 11ನೇ ವರ್ಷದ ಓದುವ ಮಕ್ಕಳಿದ್ದಾವಲ್ಲ, ಅವುಗಳಿಗೊಂದು ಚರಿತ್ರೆ ಪುಸ್ತಕ ಬಂದಿದೆ ಅಲ್ಲ. ಆ ಚರಿತ್ರೆ ಪುಸ್ತಕದಲ್ಲಿ ಒಂದು ತುಂಬ ಸಲ ಹೇಳಿ ಆಗಿದೆ ವೇದಿಕೆಯ ಮೇಲೆ, ಎಲ್ಲ ನಮ್ಮ ಆಚಾರ್ಯರುಗಳ ಜೀವನ ಚರಿತ್ರೆ ಒಬ್ಬ ಅನಾಚಾರಿ ಹೇಳಲಿಕ್ಕೆ ತೊಡಗಿದ್ದ. ಈ ಆಚಾರ್ಯ ಹೀಗೆ, ಈ ಆಚಾರ್ಯ ಹೀಗೆ, ಈ ಆಚಾರ್ಯ ಹೀಗೆ ಅಂತ. ಅದರಲ್ಲಿ ಮಧ್ವರ ಬಗ್ಗೆ, ಶಂಕರರ ಬಗ್ಗೆ, ರಾಮಾನುಜರ ಬಗ್ಗೆ, ಎಲ್ಲರ ಬಗ್ಗೆನೂ ಹೇಳಿ ಇವರೆಲ್ಲ ಸಮಾಜದಲ್ಲಿ ಸ್ತ್ರೀಯರಿಗೆ ಕೊಡುಗೆ ಏನು ಕೊಟ್ಟಿಲ್ಲ ಅಂತ ಒಂದು ಮಾತಂದೇ ಬಿಟ್ಟ. ಇವನ ಆಕಾರದಲ್ಲಿ ಇದ್ದವನಂತೆ ಮಾತಾಡಿದ. ನಮ್ಮಲ್ಲೆಲ್ಲ ಚರಿತ್ರೆಯನ್ನು ತಿರುಚಿ ಬರುವುದು ಅಂತಂದರೆ ಬಹಳ ಇಷ್ಟ. ಈ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಕಾಣುತ್ತೆ, ಕನ್ನಡ ಸಾಹಿತ್ಯ ಪರಿಷತ್ತು ಏನೋ, ದಾಸರುಗಳದ್ದು ಒಂದಷ್ಟು ಹಾಡುಗಳನ್ನು ಅಚ್ಚು ಹಾಕಿ ಸಮಾಜಕ್ಕೆ ಕೊಟ್ಟಿದ್ದಾರೆ. ಪುಸ್ತಕಗಳನ್ನೆಲ್ಲ ಭಾರಿ ಅಚ್ಚು ಹಾಕಿ ಕೊಟ್ಟಿದ್ದಾರೆ, ಎಲ್ಲ ದಾಸರುಗಳ ಪುಸ್ತಕಗಳನ್ನು ಅಚ್ಚು ಹಾಕಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಳ್ಳೆಯ ಕೆಲಸ. ಆದರೆ ಅದರಲ್ಲಿ ಒಬ್ಬ ಯಾರು ಅಧಿಕ ಪ್ರಸಂಗಿ, ಸುಧಾಕರ ಅಂತ. ಸುಧಾಕರನು ಪ್ರಭಾಕರನು, ಗ್ರಹಚಾರ ಹೆಸರು ತಲೆಯಲ್ಲಿ ನಿಲ್ಲುವುದಿಲ್ಲ, ಒಳ್ಳೇದು ಬಿಡಿ. ಯಾರೊಬ್ಬ ಪ್ರೊಫೆಸರ್ ಅಂತೆ, ಏನು ಮಕ್ಕಳಿಗೆ ಶಾಲೆಯಲ್ಲಿ ಪಾಠ ಮಾಡ್ತಾನೋ ಗ್ರಹಚಾರ, ಇಂಥದ್ದನ್ನೇ ಮಕ್ಕಳ ತಲೆಗೆ ತುಂಬಿಸುವುದೋ ಏನೋ, ಇಲ್ಲದ್ದು ಸಲ್ಲದ್ದೇ ಬರ್ದ. ಏನು ಆ ಘಟನೆ ನಡೆಯದಿದ್ದದ್ದನ್ನು ಕೂಡ ತಾನು ನೋಡಿದವರಂತೆ ಮುನ್ನುಡಿಯಲ್ಲಿ ಬರೆದ, ಬರೆದು ಅಚ್ಚು ಹಾಕಿದ್ರು ಸರ್ಕಾರದವರು. ಇವನು ಮೊದಲಿನ ಕುರುಡ, ಸರ್ಕಾರ ಮತ್ತೊಂದು ಕುರುಡು ಅಂತ. ಇಂಥ ಪ್ರಸಂಗ ನಮ್ಮಲ್ಲಿ ಚರಿತ್ರೆಯನ್ನು ತಿರುಚಿ ಬರೆಯುವುದು ಅಂತಂದರೆ ನಮ್ಮ ಜನಕ್ಕೆ ಅದೇ ಒಂದು ಖುಷಿ. ಅಂತ ಪ್ರಸಂಗದಲ್ಲಿ ಮಧ್ವರು ಹೆಣ್ಮಕ್ಕಳ ಬಗ್ಗೆ ಸಮಾಜದಲ್ಲಿ ಏನು ಕಾಳಜಿ ತೆಗೆದುಕೊಳ್ಳಲಿಲ್ಲ ಅಂತ ಏನು ಅಂದಿದ್ದ. ಆದರೆ ಒಂದು ಎಚ್ಚರಿಕೆ, ಹೆಣ್ಮಕ್ಕಳಿಗೂ ಮೋಕ್ಷ ಇದೆ ಅಂತ ಕರಾರುವಾಕಾಗಿ ಘಂಟಾಘೋಷವಾಗಿ ಹೇಳಿದವರೇ ಆಚಾರ್ಯ ಮಧ್ವರು. ಅದನ್ನೇ ಭೀಮಸೇನ ತಾನು ಮೊದಲು ಸಮರ್ಥನೆ ಮಾಡಿದ, ಸಭೆಯಲ್ಲಿ ಸಮರ್ಥನೆ ಮಾಡಿದ. ಯಾವ ಅಧಿಕಾರದಿಂದ ಹೆಣ್ಮಗಳನ್ನು ಪಗಡೆಗಿಟ್ಟಿ? ಏನವಳನ್ನು ಜಡವಸ್ತು ಅಂತ ಭಾವಿಸಿದ್ಯಾ? ಭೀಮಸೇನ ತಮ್ಮನ್ನು ಪಗಡೆ ಇಟ್ಟ ಬಗ್ಗೆ ಮಾತಾಡಲಿಲ್ಲ. ನಾಲ್ಕು ಜನರನ್ನು ಪಗಡೆ ಇಟ್ಟಿದ್ದ ಧರ್ಮರಾಜ, ಅದಕ್ಕೆ ಮಾತಾಡಲಿಲ್ಲ. ಆದರೆ ಒಂದು ಹೆಣ್ಮಗಳು ದ್ರೌಪದಿಯನ್ನು ಪಗಡೆ ಇಟ್ಟಾಗ, ನಮ್ಮ ಸಮಾಜದಲ್ಲಿ ಹೆಣ್ಮಗಳು ಕಾಲ ಕಸು ಅಂತಿರ್ಲಿಕ್ಕಿದ್ದವಳಲ್ಲ. ಅವಳನ್ನು ಹೇಗೆ ಆರೈಕೆ ಮಾಡಬೇಕೋ, ಹೇಗೆ ನೋಡಬೇಕೋ, ಯಾವ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕೋ ಧರ್ಮರಾಜ, ಆ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕಿತ್ತು. ಅವಳನ್ನು ಪಗಡೆಗಿಟ್ಟಿಯಲ್ಲ, ನೀನು ಒಬ್ಬ ಧಾರ್ಮಿಕನೋ, ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣ ಇಲ್ಲ. ಇದನ್ನೇ ನೋಡಿಕೊಂಡು ವಾದಿರಾಜ ಸ್ವಾಮಿಗಳಂದದ್ದು. ಅದರಿಂದ ಇದಕ್ಕೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ತೇ ಹಸ್ತೌ ದಕ್ಷಿಣೀಯೌ, ನಿನ್ನ ಎರಡು ಕೈ ಸುಟ್ಟು ಹಾಕಬೇಕು, ಇದಲ್ಲದೆ ಬೇರೆ ಪ್ರಾಯಶ್ಚಿತ್ತ ಇಲ್ಲ. ಇಮಾಂ ನ್ಯಸ್ತವತಃ ದ್ಯೂತೆ ದಕ್ಷಿಣೀಯೌ ಹಿ ತೇ ಭುಜೌ, ನಿನ್ನ ಎರಡು ಕೈಗಳನ್ನು ಸುಟ್ಟು ಹಾಕಬೇಕು ಅಂತ ಭೀಮಸೇನ ಹೇಳಿದ ರಭಸ ನೋಡಿದಾಗ ಸುಡುತ್ತಾನೆ ಅಂತ ಭಾವನೆ ಬಂತು ಅರ್ಜುನನಿಗೆ. ಅರ್ಜುನ, ಅಣ್ಣ ಅಂದ. ಏನು ಅವ ನಮ್ಗೆ ಅಣ್ಣ, ಅವನ ಕೈ ಸುಟ್ಟು ಹಾಕಬೇಡ. ಕೈ ಸುಟ್ಟು ಹಾಕೊಂಡ್ರೆ ಧರ್ಮ ಕೈ ಮುರ್ಕೊಂಡು ಬಿದ್ದರೆ ಹೇಗಾಗುತ್ತೋ ಹಾಗಾಗುತ್ತೆ ನಮ್ಮ ಪಾಡು, ನಮಗೆ ಮುಂದೆ ಹೋಗತಕ್ಕವ ಇಲ್ಲ ಅಂತಾಗುತ್ತೆ. ಆದ್ದರಿಂದ ಭೀಮಸೇನ ಹೀಗೆ ಮಾಡಬೇಡ ಅಂತಂದಾಗ ಭೀಮಸೇನ ಮತ್ತೊಂದು ಧರ್ಮವನ್ನು ಸಮಾಜಕ್ಕೆ ಕೊಟ್ಟ. ಹೆಣ್ಮಕ್ಕಳ ಬಗ್ಗೆ ಯಾರಾದರೂ ಅಪ್ಪಿ ತಪ್ಪಿ ಮಾತಾಡಿದರೆ, ಹೆಣ್ಮಕ್ಕಳ ಗೌರವಕ್ಕೆ ಚ್ಯುತಿ ಬರುವಂತೆ ಮಾತಾಡಿದರೆ ಬಾಯಿಯನ್ನು ಸುಡಬೇಕು, ಕೈಯಿಂದ ಕೆಲಸ ಮಾಡಿದರೆ ಕೈ ಸುಡಬೇಕು. ಇದು ಒಂದು ನೀತಿ. ಇನ್ನೊಂದು ನೀತಿ ಅಲ್ಲೇ ತೋರಿಸಿದ,
ದೊಡ್ಡವರು ತಪ್ಪಿದಾಗ ತಿದ್ದುವ ಕ್ರಮ ಮಾತಿನ ಮೂಲಕ. ವಕ್ತವ್ಯಂ ನತು ಕರ್ತವ್ಯಂ ತಸ್ಮಾತ್ ಮಯ ನಹಿ ಕೃತಂ. ಅರ್ಜುನ, ನೀನು ಇಷ್ಟರಲ್ಲಿ ಆಲೋಚನೆ ಮಾಡಬೇಕಿತ್ತು. ಏನು, ನಾನು ಹೇಳಿದೆ ಅಂತಂದ್ರೆ ಮಾಡುವುದಿಲ್ಲ ಅಂತ ಅರ್ಥ, ಮಾಡ್ತೇನೆ ಅಂದರೆ ಹೇಳುವುದಿಲ್ಲ ಅಂತ ಅರ್ಥ. ನಮಗೆಲ್ಲ ಗೊತ್ತಲ್ಲ, ಮನೆಯಲ್ಲಿ ಜಗಳ ಮಾಡಿ ಗೊತ್ತು, ನಾನು ಹೇಳಬೇಕಾಗಿ. ನೀವು ನಿತ್ಯ ಹೀಗೆ ಜಗಳ ಮಾಡಿ ನಾನು ಬಾವಿಗೆ ಹಾರ್ತೇನೆ ಅಂತ ಅವಳಂದ್ರೆ ಹಾರು ಅಂತ, ಯಾಕೆ ಅವಳು ಹಾರುವುದಿಲ್ಲ ಅಂತ ಅರ್ಥ. ಹೇಳುವವರು ಹಾರುವುದಿಲ್ಲ, ಹಾರುವವರು ಹೇಳುವುದಿಲ್ಲ. ಇದು ನಮ್ಮಲ್ಲಿ ಕ್ರಮ ಇದ್ದದ್ದೇ ಅಂತಾರೆ. ಭೀಮಸೇನಂದ, ನಾನೀಗ ಹೇಳಿದ್ದೇನೆ ಇದರಲ್ಲೇ ತಿಳ್ಕೊ, ನಾನು ಮಾಡುವುದಿಲ್ಲ ಅಂತ ತಿಳ್ಕೊ. ವಕ್ತವ್ಯಂ ನತು ಕರ್ತವ್ಯಂ, ಯಾರ ವಿಷಯದಲ್ಲಿ ಶಿಕ್ಷೆಯ ಕ್ರಮ ಹೇಗೆ ಗೊತ್ತಾ, ಯಾರ್ಯಾರಿಗೆ ಶಿಕ್ಷೆ ಹೇಗೆ ಅಂತ ಗೊತ್ತಾ. ಎಲ್ಲರಿಗೂ ಒಂದೇ ರೀತಿಯಾದ ಶಿಕ್ಷೆ ಅಲ್ಲ. ಮತ್ತೆ ವ್ಯಕ್ತಿಯನ್ನು ನೋಡಿಕೊಂಡು ಶಿಕ್ಷೆ, ವ್ಯಕ್ತಿಯನ್ನು ನೋಡಿಕೊಂಡು ಅಂತಂದ್ರೆ ನಮ್ಮಕ್ಕಿಂತ ಹಿರಿಯರು ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಕೊಡಬೇಕು. ಯುವ ರಾಜ ರಾಜನಿಗೆ ಶಿಕ್ಷೆ ಕೊಡಬೇಕು. ಶಿಕ್ಷೆ ಕೊಡುವ ಕ್ರಮ ಹೇಗೆ, ನೀನು ತಪ್ಪು ಮಾಡ್ತಾ ಇದ್ದೆ ಅಂತ 10 ಜನರ ಮುಂದೆ ಹೇಳಿದ್ರೆ ಸಾಕು, ಅದೇ ಶಿಕ್ಷೆ. ಉತ್ತಮೇ ವಚಸಾ ಶಿಕ್ಷಾ. ದೊಡ್ಡವರಿಗೆ ಮರಣ ಅಂದ್ರೆ ಏನು ಗೊತ್ತಾ, ಅವಮಾನಕ್ಕಿಂತ ಅಪಮಾನಕ್ಕಿಂತ ಬೇರೆ ಮರಣ ದೊಡ್ಡವರಿಗಿಲ್ಲ ಅಂತೆ. ತುಂಬಿದ ಸಭೆಯಲ್ಲಿ ಅವರಿಗೊಂದು ಅಪಮಾನ ಮಾಡಿದರೆ ಸಾಕು. ಯಾಕೆ, 2-3 ಸಲ ಹೇಳೋಣ ಅವರಿಗೆ, ತಪ್ಪುತ್ತಾ ಇದ್ದೀರಿ, ತಪ್ಪಿದ್ದೀರಿ ಅಂತ ರಹಸ್ಯವಾಗಿ ಹೇಳೋಣ. ಆದರೂ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವುದಿಲ್ಲ ಅಂದರೆ ಸಭೆಯ ಮುಂದೆ ಅವರು ಹೇಳುವುದೇ, ಅದೇನು ಅವರಿಗೆ ಮರಣ ಅಂತರ್ತಾರೆ. ಅದರಲ್ಲೇ ಉತ್ತಮೇ ವಚಸಾ ಶಿಕ್ಷ, ದೊಡ್ಡವರು ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡುವ ಕ್ರಮ ಹೇಗೆ ಅಂತಂದರೆ ಅವರಿಗೆ ಹೇಳಬೇಕು, ನೀವು ತಪ್ಪು ಮಾಡ್ತಾ ಇದ್ದೀರಿ, ಹೀಗೆ ಮಾಡಬೇಡಿ, ಇದು ಸರಿಯಲ್ಲ ಹೇಳಿದರೆ ಸಾಕು. ನೀವು ಹೀಗೆ ಮಾಡಿದರೆ ನಿಮಗೆ ಹೀಗೆ ಮಾಡ್ತೇನೆ ಅಂತ ಹೇಳಬೇಕು, ಹೊರತು ಮಾಡಬಾರದು. ಮಾತಿನಿಂದ ಹೇಳಬೇಕು, ಮಾತಿನಿಂದ ಹೊಡಿಬೇಕು ವಿನಃ ಕೈಯಿಂದ ಹೊಡಿಬಾರದು. ಯಾರಿಗೆ, ದೊಡ್ಡವರಿಗೆ. ಉತ್ತಮೇ ವಚಸಾ ಶಿಕ್ಷ, ನಮ್ಮ ಸಮಮಟ್ಟದವ ತಪ್ಪು ಮಾಡಿದ ಅವನಿಗೆ ಏನು ಶಿಕ್ಷೆ ಹೇಗೆ, ನಮ್ಮ ಗೆಳೆಯ ತಪ್ಪು ಮಾಡಿದ ಅವನಿಗೆ ಶಿಕ್ಷೆ ಕೊಡುವ ಕ್ರಮ ಏನು, ಹೇಳುವ ಮೂಲಕ ಅಲ್ಲ ಅಂತೆ ಅವನಿಗೆ ಶಿಕ್ಷೆ. ಮತ್ತೆ ಮಧ್ಯಮೇ ಅರ್ಥಾಪಹಾರಣಂ, ಯಾವ ಬಲ ಇಟ್ಟುಕೊಂಡು ಅವ ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ ನೋಡಬೇಕು, ಆ ಬಲವನ್ನು ಅವನಿಂದ ತಪ್ಪಿಸಬೇಕು. ಮಧ್ಯಮೇ ಅರ್ಥಾಪಹಾರಣಂ, ಅರ್ಥ ಶಬ್ದಕ್ಕೆ ದುಡ್ಡು ಅಂತ ಇಷ್ಟೇ ಅರ್ಥ ಅಲ್ಲ. ಮತ್ತೆ ಜನಬಲದಿಂದ ಮಾಡ್ತಾ ಇದ್ದಾನೋ, ಭುಜಬಲದಿಂದ ಮಾಡ್ತಾ ಇದ್ದಾನೋ, ದುಡ್ಡಿನ ಬಲದಿಂದ ಮಾಡ್ತಾ ಇದ್ದಾನೋ, ಯಾವ ಬಲದಿಂದ ಮಾಡ್ತಾ ಇದ್ದಾನೆ ಅಂತ ನೋಡಿ ಆ ಬಲದಿಂದ ಅವನನ್ನು ತಪ್ಪಿಸುವುದೇ ಮಧ್ಯಮನಿಗೆ ಕೊಡತಕ್ಕಂಥ ಶಿಕ್ಷೆ, ನಮ್ಮ ಗೆಳೆಯನಿಗೆ ಕೊಡತಕ್ಕಂಥ ಶಿಕ್ಷೆ. ನಮ್ಮ ಗೆಳೆಯ ಅನ್ಯಾಯ ಮಾಡ್ತಾ ಇದ್ದಾನೆ, ನನ್ನನ್ನು ನಂಬಿಕೊಂಡು ಅನ್ಯಾಯ ಮಾಡ್ತಾ ಇದ್ದಾನೆ. ಮಂತ್ರಿಗಳ ಗೆಳೆಯರು ಅನ್ಯಾಯ ಮಾಡಿದಂತೆ, ಮಂತ್ರಿಗಳ ಮಕ್ಕಳ ಗೆಳೆಯರು ಅನ್ಯಾಯ ಮಾಡಿದಂತೆ, ಆ ಅನ್ಯಾಯ ಮಾಡಿದವನು ತಪ್ಪಿಸಿಕೊಳ್ತಾನೆ. ಯಾಕೆ, ತನ್ನ ಮಿತ್ರನ ಅಪ್ಪ ಮಂತ್ರಿ ಅಂತ ತಪ್ಪಿಸಿಕೊಳ್ತಾನೆ. ಅಂತ ಪ್ರಸಂಗದಲ್ಲಿ ಏನು ಮಾಡಬೇಕು, ಇವ ಅವನ ಗೆಳೆತನವನ್ನು ತಪ್ಪಿಸಿಕೊಳ್ಬೇಕು. ಮಧ್ಯಮೇ ಅರ್ಥಾಪಹಾರಣಂ, ನೀನು ಅನ್ಯಾಯ ಮಾಡಿ ನಿನ್ನ ಗೆಳೆತನವನ್ನು ಬಿಡ್ತೇನೆ ತಂದುಬಿಟ್ಟು ಅನ್ಯಾಯ ಮಾಡೋದನ್ನು ಕಮ್ಮಿ ಮಾಡ್ತಾನೆ. ಯಾಕೆ, ಇವನ ಬೆಂಬಲ ಇತ್ತು ಅಂತೇಳಿ ಅನ್ಯಾಯಕ್ಕೆ ತೊಡಗಿದ್ದು, ಇವ ತಾನು ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡ್ರೆ ಸರಿ. ಈಗ ನಿತ್ಯ ನಾವು ನೋಡುವುದು ಇದನ್ನೇ ಅಲ್ವೋ, ಏನು ನಾನು ಹೇಳಿದಂತೆ ನೀನು ಮಾಡಿಲ್ಲ ಅಂದರೆ ನಾನು ಕೊಟ್ಟ ಬೆಂಬಲ ಹಿಂತೆಗೆದುಕೊಳ್ತೇನೆ, ಬಿತ್ತು ಸರ್ಕಾರ. ಒಂದು 10-50-100 ಜನ ಸೇರಿಕೊಂಡು ಸರ್ಕಾರ ಅಂತ ಮಾಡ್ತಾನೆ. ಒಬ್ಬನಿಗೆ ಅನುಕೂಲವಾದದ್ದ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಮಾಡಿಲ್ಲ ಅಂದರೆ ಅಪಸ್ವರ ತೆಗೀತಾನೆ, ನಾನು ಬೆಂಬಲ ಹಿಂತೆಗೆದು. ಆವಾಗ ಏನು ಮಾಡ್ತಾನೆ, ಇವ ಹೇಳಿದಂತೆ ಮಾಡಿಬಿಡ್ತಾನೆ. ಹಾಗಾದರೆ ನಮಗೆ ಮಿತ್ರರು ಎಲ್ಲರೂ ಕೂಡ ಒಂದು ಸರ್ಕಾರದಲ್ಲಿ 10-50 ಪಕ್ಷಗಳು ಸೇರಿಕೊಂಡು ಸರ್ಕಾರ ರಚನೆ ಮಾಡ್ತಾವೆ ಅಂದರೆ ಎಲ್ಲವೂ ಕೂಡ ಸಮಾನಗಳು, ಎಲ್ಲವೂ ಕೂಡ ಮಿತ್ರರು. ಒಬ್ಬ ಅಲ್ಲಿ ಅನ್ಯಾಯ ಮಾಡ್ತಾನೆ ಅಂತಂದರೆ ಬೆಂಬಲ ಅರ್ಥಾಪಹಾರಣಂ, ನಾನು ಬೆಂಬಲ ಹಿಂತೆಗೆದುಕೊಳ್ತೇನೆ ಅಂತಂದು ಬಿಟ್ಟರೆ ಅನ್ಯಾಯ ಮಾಡುವುದನ್ನು ನಿಲ್ಲಿಸ್ತಾನೆ. ಉತ್ತಮೇ ವಚಸಾ ಶಿಕ್ಷ, ಮಧ್ಯಮೇ ಅರ್ಥಾಪಹಾರಣಂ, ನಮ್ಮಕ್ಕಿಂತ ಕೆಳಮಟ್ಟದವ ತಪ್ಪು ಮಾಡಿದರೆ ಅವನಿಗೆ ಕೊಡತಕ್ಕಂತಹ ಶಿಕ್ಷೆ ಹೊಡೆತ. ಅಧಮೇ ದೇಹ ದಂಡಶ್ಚ, ವಿದ್ಯಾರ್ಥಿ ತಪ್ಪು ಮಾಡಿದರೆ ಅವನಿಗೆ ಹೇಳುವ ಪ್ರಸಂಗ ಇಲ್ಲ, ಮತ್ತೆ ಅವನಿಗೆ ಶಿಕ್ಷೆ, ಆದ್ದರಿಂದ ಅದು ಶಿಕ್ಷಣ, ಆದ್ದರಿಂದ ಇವ ಶಿಕ್ಷಕ, ಆದ್ದರಿಂದ ಇವ ಶಿಷ್ಯ. ಯಾವುದರಿಂದಾಗಿ, ಇದಕ್ಕೆಲ್ಲ ಮಧ್ಯ ಯಾವುದು, ಶಿಕ್ಷೆ. ಶಿಕ್ಷೆಯ ಆಚೆ ಬದಿಯಲ್ಲಿ ಶಿಕ್ಷಕ, ಶಿಕ್ಷೆಯ ಈಚೆ ಬದಿಯಲ್ಲಿ ಶಿಷ್ಯ, ಶಿಕ್ಷೆಯ ಒಟ್ಟಿಗೆ ಶಿಕ್ಷಣ. ಯಾವಾಗ ಶಿಕ್ಷೆ ತಪ್ಪಿತೋ ಶಿಕ್ಷಣನೂ ಹೋಯಿತು.
ಅಧಮೇ ದೇಹ ದಂಡಶ್ಚ. ಅದರಿಂದ ಅಧ್ಯಾಪಕ ಶಿಷ್ಯನಿಗೆ ತಾನು ಶಿಕ್ಷಣ ಕೊಡುವಾಗ ಶಿಕ್ಷೆಯ ಮೂಲಕ ಕೊಟ್ಟ ಆ ಶಿಕ್ಷಣ ಉಳಿಯುತ್ತೆ. ಈ ಹಿಂದಿನ ಕಾಲದಲ್ಲಿ ಆಶ್ರಮಗಳಲ್ಲೆಲ್ಲ ಶಿಕ್ಷೆ ಇತ್ತು. ಅದು ಯಾವ ರೀತಿಯ ಶಿಕ್ಷೆ ಅಂದರೆ, ನಮ್ಮ ಗುರುಗಳವರೇ ಹೇಳ್ತಾ ಇದ್ರು, ವಿಭುದೇಶ ತೀರ್ಥರು ನನ್ನ ಗುರುಗಳವರು, ಅವರೇ ಹೇಳ್ತಾ ಇದ್ರು ಶಿಕ್ಷೆ ಹೇಗೆ, ಅವರಿಗೆ ಅವರೇ ಶಿಕ್ಷೆ ಕೊಟ್ಟುಕೊಳ್ಳುವುದಂತೆ. ಮುಂಚಿನ ದಿವಸ ಆದ ಪಾಠವನ್ನು ಮರು ದಿವಸ ಒಪ್ಪಿಸಬೇಕು ಗುರುಗಳಿಗೆ. ಅದು ಗುರುಗಳು ಯಾರು, ಇನ್ನೊಬ್ಬರು ಸ್ವಾಮಿಗಳೇ ಗುರುಗಳಲ್ಲ, ಮತ್ತೆ ಒಬ್ಬ ಗೃಹಸ್ಥ ಗುರು ನನ್ನ ಗುರುಗಳಿಗೆ ಪಾಠ ಹೇಳಿದವರು ಯಾರು, ಮತ್ತೆ ಯಾರು ಅಲ್ಲ. ನಿಮಗೆ ಬನ್ನಂಜೆಯವರು ಆಗಾಗ ಹೇಳ್ತಾನೆ ಇರ್ತಾರೆ ಈ ಸಭೆಯಲ್ಲಿ, ಬನ್ನಂಜೆಯವರ ತಂದೆ ನಾರಾಯಣಾಚಾರ್ಯ ಅಂತ, ಅವರು ನನ್ನ ಗುರುಗಳಿಗೆ ತರ್ಕ ಪಾಠದ ಗುರುಗಳು. ತರ್ಕ ಅಂತ ಒಂದು ಗ್ರಂಥ, ಅದರ ಗುರುಗಳು. ಮುಂಚಿನ ದಿವಸ ಆದ ಪಾಠವನ್ನು ಮರು ದಿವಸ ಹೇಳಬೇಕು. ಅದಕ್ಕೆ ಮುಂಚಿನ ರಾತ್ರಿ ಕಲಿಬೇಕಲ್ಲ. ಹೇಗೆ ಕಲಿತಾ ಇದ್ರಂತೆ ಗೊತ್ತಾ, ಒಂದ್ಸಲ ಎರಡು ಸಲ ಹತ್ತು ಸಲ ಓದಿದಾಗಲೂ ಬರಲಿಲ್ಲ ಅಂದರೆ ನಿಂತುಕೊಳ್ಳುವುದು, ಕಾಲು ಬಗ್ಗಿಸುವುದು ತಾನೇ, ಯಾವ ಅಧ್ಯಾಪಕನು ಹೇಳುವುದಲ್ಲ. ಯಾಕೆ ಗುರುಗಳು ಹೇಳಲಿಕ್ಕೆ ಆಗುವುದಿಲ್ಲ, ಯಾಕೆ ಇವರು ಸ್ವಾಮಿಗಳು, ಆದ್ದರಿಂದ ಅವರು ಹೇಳುವ ಪ್ರಸಂಗದಲ್ಲಿಲ್ಲ. ಮತ್ತೆ ಇವರೇ ತಾನು ನಿಂತುಕೊಂಡು ಎರಡು ಕಾಲನ್ನು ಬಗ್ಗಿಸಿಕೊಂಡು ಓದ್ತಾ ಇದ್ರಂತೆ. ಅವರು ನಮಗೆ ಹೇಳ್ತಿದ್ರು, ಇದು ನೀವು ಓದುವುದಾ ಅಂತ ನಮ್ಗೆ ಹೇಳ್ತಿದ್ರು ಅವರು. ನಾವು ಆರಾಮವಾಗಿ ಕೂತು ಮೇಲೆ ತಿರುಗುತ್ತಾ ಉಂಟು, ಕೆಳಗೆ ತಲೆನೂ ತಿರುಗುತ್ತಾ ಇರುತ್ತೆ, ಏನೋ ಒಂದು ದೀಪ ಅಂತ ಹಾಕಿಕೊಂಡು ಓದಿದ್ರೆ ಇದು ಓದುವುದಾ ಅಂತ ನಮಗೆ ಕೇಳ್ತಾ ಇದ್ರು. ನಾನು ಓದ್ತಿದ್ದೆ ಅಂತ ಅವ್ರು ಹೇಳ್ತಾ ಇದ್ರು. ಎಲ್ಲಿಯ ತನಕ ಅಂದರೆ, ಗುರುಗಳು ಗೃಹಸ್ಥಾಶ್ರಮಿ, ನಾನು ಸನ್ಯಾಸಿ ಎನ್ನುವ ಭಾವನೆಯನ್ನು ಗುರುಗಳಿಗಿರಲ್ಲ. ವಿಚಾರ ಮಾಡಲಿಕ್ಕೆ ಹೋದರೆ ನನ್ನ ಗುರುಗಳು ಅಂತ ನಾನು ಹೇಳುವುದಲ್ಲ, ನಿಮಗೆಲ್ಲ ಮೇಲ್ನೋಟಕ್ಕೆ ನೋಡಿದಾಗ ಎನ್ನ ಗುರುಗಳು ಅಂತಂದಾಗ ಏನಪ್ಪ ಯಾರು ಹೋದರು ಬೈತಾರೆ 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 ಅಂತ ತೋರ್ಬೋದು. ಆದರೆ ಒಳಗಿನಿಂದ ಮಾತ್ರ ಅಷ್ಟೇ ಅವರಿಗೆ ಹೃದಯ ವೈಶಾಲ್ಯ ಉಂಟು. ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಬಹಳ ಚೆನ್ನಾಗಿ ಆಧರಿಸಿ ಮಾತಾಡತಕ್ಕಂಥ ಸ್ವಭಾವ ನನ್ನ ಗುರುಗಳಲ್ಲಿ ಉಂಟು. ಆದ್ದರಿಂದ ಪಾಠ ಕೇಳತಕ್ಕ ನಾನು ಸ್ವಾಮಿ, ಎನ್ನ ಗುರುಗಳೊಬ್ಬ ಗೃಹಸ್ಥ, ಆದ್ದರಿಂದ ನಾನೇನು ನಾನು ಸಣ್ಣವಲ್ಲ ನಾನು ದೊಡ್ಡವೆನ್ನತಕ್ಕಂಥ ಭಾವನೆ ಅವರಿಗಿರಲಿಲ್ಲ. ಮತ್ತು ಮುಂಚಿನ ದಿವಸ ಪಾಠವನ್ನು ಮರು ದಿವಸ ಅವರಿಗೆ ಒಪ್ಪಿಸ್ತಿದ್ರಲ್ಲ, ಹೇಗೆ ಒಪ್ಪಿಸ್ತಿದ್ರಂತೆ ಗೊತ್ತಾ, ಯಾವಾಗ ಒಪ್ಪಿಸ್ತಿದ್ರಂತೆ ಗೊತ್ತಾ, ಬೆಳಿಗ್ಗೆ ಎದ್ದು ಈ ಗುರುಗಳು ಅಂದರೆ ನಾರಾಯಣಾಚಾರ್ಯರು ಬನ್ನಂಜೆಯವರ ತಂದೆ ಗೃಹಸ್ಥ ಪಾಠ ಹೇಳತಕ್ಕಂಥ ವ್ಯಕ್ತಿ ತಾನು ಎಲ್ಲೋ ಗುಡ್ಡೆಗೆ ಬೆಳಿಗ್ಗೆ ಎದ್ದು ಸುತ್ತಲಿಕ್ಕೆ ಅಂತ ಹೋದಾಗ ಅವರ ಹಿಂದೆ ಇವರು ಹೋಗಿಕೊಂಡು ಅವರು ಮುಂದಿನಿಂದ ಹೋಗುವುದು, ಹಿಂದಿನಿಂದ ಎನ್ನ ಗುರುಗಳು ಸ್ವಾಮಿಗಳು ಹೋಗುವುದು, ಹೋಗಿ ಹಿಂದಿನ ದಿವಸ ಏನು ಓದಿದ್ರೋ ಅದನ್ನು ಅವರಲ್ಲಿ ಒಪ್ಪಿಸ್ತಾ ಇದ್ರು. ನಾನು ಸನ್ಯಾಸಿ, ನಾನು ಸ್ವಾಮಿಗಳು, ನಾನು ಪೀಠಾಧಿಪತಿ, ನಾನು ಇಲ್ಲೇ ಕೊಡೋದು, ಅವರು ಬರಲಿ, ಈ ಭಾವನೆ ಅವರಿಗಿರಲಿಲ್ಲ. ಹಾಗಾದರೆ ಆದ್ದರಿಂದ ಅವರಿಗೆ ಶಿಕ್ಷಣ ಚೆನ್ನಾಗಿ ಬಂತು. ಈಗಲೂ ಕೂಡ ಎನ್ನ ಗುರುಗಳು ನೀವು ತರ್ಕದ ಬಗ್ಗೆ ಕೇಳಿದರೆ ಪಟ 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 ಅಂತಾರೆ ಎಲ್ಲ ಸಲೀಸ್. ಯದ್ಯಪಿ ಬಿಷ್ಟು ಅವರೇ ಅಂತಾರೆ, ಬಿಟ್ಟು ತುಂಬ ವರ್ಷ ಆಯಿತು ತರ್ಕ ಗ್ರಂಥ ಅಂತಾರೆ, ಆದರೂ ಕೇಳಿದಾಗ ಅಲ್ಲೇ ತಕ್ಷಣ ಹೇಳ್ತಾರೆ, ನಾವು ನಿನ್ನೆ ಓದಿದವರು ಇವತ್ತು ನಮಗೆ ಬರೋದಿಲ್ಲ. ಯಾಕೆ, ಇದು ಶಿಕ್ಷೆಯಿಂದ ಬಂದ ಶಿಕ್ಷಣ, ಆದ್ದರಿಂದ ಚೆನ್ನಾಗಿ ಉಳ್ಕೊಂಡಿತು. ಆದ್ದರಿಂದ ಎಲ್ಲಿ ಶಿಕ್ಷೆ ಇಲ್ಲವೋ ಅಲ್ಲಿ ಶಿಕ್ಷಣ ಇಲ್ಲ, ಭೀಮಸೇನಂತ ಇದ್ದಾನೆ. ಆದ್ದರಿಂದ ಕೆಳಗಿನವ ಅನ್ಯಾಯ ಮಾಡಿದನೋ ಅವನಿಗೆ ದಂಡದಿಂದಲೇ ಅವನನ್ನು ತಿದ್ದುವುದು, ದೊಡ್ಡವ ಅನ್ಯಾಯ ಮಾಡಿದನೋ ಮಾತಿಂದಲೇ ತಿದ್ದಬೇಕು. ನಮಗೆ ಸಮಾನ ವಯಸ್ಕ ಅನ್ಯಾಯ ಮಾಡಿದನೋ ಅರ್ಥಾಪಹಾರದಿಂದ, ಯಾವುದರ ಬಲದಿಂದ ಅನ್ಯಾಯ ಮಾಡ್ತಾನೆ ಅದನ್ನು ಅವನಿಂದ ತಪ್ಪಿಸುವ ಮೂಲಕ ಅವನಿಗೆ ಶಿಕ್ಷಿಸಬೇಕು. ಸದ್ಯ ಅಣ್ಣ ಆದ್ದರಿಂದ ನಾನು ಹೇಳಿದೆ, ಆದ್ದರಿಂದಲೇ ಮಾಡುವುದಿಲ್ಲ, ಹೇಳಿದ್ದರಿಂದಲೇ ಮಾಡುವುದಿಲ್ಲ. ವಕ್ತವ್ಯಂ ನತು ಕರ್ತವ್ಯಂ, ಹೇಳಬೇಕು ದೊಡ್ಡವರಿಗೆ, ಹೊರತು ಹೇಳಿದಂತೆ ಮಾಡಬಾರದು. ಅರ್ಜುನ, ನಾನು ಮಾಡ್ತಾ ಇಲ್ಲ, ನನಗೆ ಗೊತ್ತು ಇದು ಅಣ್ಣ ಎನ್ನ ಅಣ್ಣ ಅಂತ ಗೊತ್ತು. ಭೀಮಸೇನ ಕೇಳಿದ ಅಲ್ವಾ, ಯಾವ ಕೈಯಲ್ಲಿ ನೀನು ಕೊಟ್ಟಿ ದ್ರೌಪದಿಯನ್ನು, ಈ ದುರ್ಯೋಧನಿಗೆ ಯಾವ ಕೈಯಲ್ಲಿ ಕೊಟ್ಟಿ, ಏನಭಿಪ್ರಾಯ? ದ್ರೌಪದಿ ಅಂದರೆ ವೇದಾಭಿಮಾನಿನಿ, ಪಡೆದದ್ದು ಭೀಮಸೇನ ದ್ರುಪದನ ಮನೆಯಲ್ಲಿ ವೇದಾಭಿಮಾನಿನಿಯನ್ನು, ವೇದವನ್ನು ಪಡೆದವ ಭೀಮಸೇನ. ಭೀಮಸೇನ ತಾನು ಪಡೆದು ಯಾರ ಕೈಯಲ್ಲಿ ಕೊಟ್ಟ? ಧರ್ಮರಾಜನ ಕೈಯಲ್ಲಿ ಕೊಟ್ಟ. ಏನರ್ಥ ಧರ್ಮರಾಜನ ಕೈಯಲ್ಲಿ ಕೊಟ್ಟ ಅಂದರೆ, ಧರ್ಮರಾಜನಿಗೆ ಉಪದೇಶ ಕೊಟ್ಟ. ಹಿರಿಯರಿಂದ ವೇದವನ್ನು ನಾವು ಪಡೀತೇವೆ, ಹಿರಿಯರಿಂದ ಅಧ್ಯಯನ ಮಾಡ್ತೇವೆ, ನಾವು ಮಾಡಿದ ಅಧ್ಯಯನವನ್ನು ಏನು ಮಾಡ್ತೇವೆ, ನಾವು ಯಾರಿಗಾದರೊಬ್ಬ ವ್ಯಕ್ತಿಗೆ ಪಾಠ ಹೇಳ್ತೇವೆ. ಯಾರಿಗೆ ಪಾಠ ಹೇಳ್ತೇವೆ, ಪಾಠ ಕೇಳತಕ್ಕಂಥ ವ್ಯಕ್ತಿ ಅಯೋಗ್ಯನಾಗಿದ್ದರೆ
ನಮಗೆ ಯಾರು ಪಾಠ ಹೇಳಿದ್ದಾರೋ ಅದು ನಮ್ಮನ್ನು ತರಾಟೆಗೆ ತೆಗೆದುಕೊಳ್ತಾರೆ. ಯಾಕೆ ಅವನಿಗೆ ಪಾಠ ಹೇಳಿದ್ದೆ ಅಂತ ತರಾಟೆಗೆ ತಗೊಳ್ತಾರೆ. ಯಾವಾಗಲೂ ಪಾಠ ಮಾಡುವಾಗ ಯಾರಿಗೆ ಪಾಠ ಮಾಡಬೇಕು, ಯಾರಿಗೆ ನಾವು ತರಗತಿಯನ್ನು ತೆಗೆದುಕೊಳ್ಳಬೇಕು, ನಾವು ತಿಳಿದದ್ದನ್ನು ಯಾರಿಗೆ ಹೇಳಬೇಕು. ಸುಮ್ಮನೆ ಸಿಕ್ಕಿದವರಿಗೆ ಕಾಕ ಪೋಕರಿಗೆಲ್ಲ ಹೇಳುವುದಿಲ್ಲ, ಕಾಟಾಕೋಟಿಗಳಿಗೆ ಹೇಳುವುದಲ್ಲ. ಮತ್ತೆ ವ್ಯಕ್ತಿಯ ಯೋಗ್ಯತೆಯನ್ನು ಅನುಸರಿಸಿಕೊಂಡು ವೇದಾಂತ ವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂತ. ಆದ್ರಿಂದಲೇ ಪುಕ್ಕಟೆ ನಮ್ಮ ಶಾಲೆಯ ತರಗತಿಗಳಿಗೆ ಅಂತ ಅಲ್ಲ ಪಾಠ ಅಂತಂದರೆ. ತರಗತಿ ಅಂತಂದರೆ ಏನು, ಎಲ್ಲಿಯೂ ಬೇರೆ ಎಲ್ಲಿಯೂ ಶಾಲೆಯಲ್ಲಿ ಪ್ರವೇಶ ಸಿಕ್ಕಿಲ್ಲ, ಇಲ್ಲಿಗೆ ಬಂದ. ಆ ಹುಡುಗನ ಜಾತಕ ಏನು ನಮ್ಗೆ ಗೊತ್ತಿಲ್ಲ, ಅವನಿಗೆ ತಾನು ಮೊದಲು ಓದಿದ ಶಾಲೆಯಲ್ಲಿ ಯಾಕೆ ಪ್ರವೇಶ ಸಿಕ್ಕಿಲ್ಲ ಅದೂ ಗೊತ್ತಿಲ್ಲ, ಅದನ್ನು ವಿಚಾರ ಮಾಡಿಲ್ಲ. ಬಂದ ಅಂತಂದೇವು ತುಂಬಿಸಿಕೊಂಡೆವು, ಯಾಕೆ ನಮಗೆ ನಾಳೆ ಬೇಕಾಗುತ್ತೆ. ಯಾರಾದರೂ ನಿಮ್ಮ ಶಾಲೆಯಲ್ಲಿ ಸ್ಟ್ರೆಂತ್ ಎಷ್ಟು ಅಂತ ಕೇಳಿಬಿಟ್ರೆ 5,000 ಅಂತ ಹೇಳಲಿಕ್ಕೆ ಬೇಕಷ್ಟೆ. ಅವ ಯಾಕೆ ತಾನು ಮೊದಲು ಓದಿದ ಶಾಲೆಯನ್ನು ಯಾಕೆ ಬಿಟ್ಟ, ಏನಾದರೂ ವಿಚಾರ ಮಾಡಿದ್ದೇವಾ, ಯಾಕೆ ಅವನನ್ನಲ್ಲಿ ಸೇರಿಸಿಕೊಳ್ಳಿಲ್ಲ, 10 ತನಕ ಓದಿದ ಅಂತೆ ಅಲ್ಲೇ, 11ನೇಗಾಗುವಾಗ ಅಲ್ಲಿ ಇಲ್ಲ ನಿನಗೆ ಇಲ್ಲಿ ಆಗುವುದಿಲ್ಲ ಅಂತಂದರು. ಅಲ್ಲಿಂದ ಇಲ್ಲಿಗೆ ಓಡಿ ಬಂದ. ಯಾಕೆ ಎಲ್ಲಿಂದ ಬಂದೆ, ಆ ಶಾಲೆಯಿಂದ ಬಂದೆ. ಯಾಕೆ ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದೆ, ಇಲ್ಲಿ ಮುಖ್ಯೋಪಾಧ್ಯಾಯನ ಕೇಳುವುದಿಲ್ಲ, ಯಾಕೆ ಇವನಿಗೆ ಮೊದಲೇ ಕಮ್ಮಿ ಉಂಟು ಇಲ್ಲಿ ಜನ ಸೇರಿಸಿಕೊಂಡ. ಇದು ಲೌಕಿಕ ವಿದ್ಯೆಯ ಅಧಿಕ ಪ್ರಸಂಗ. ಆದ್ದರಿಂದಲೇ ನಾಳೆ ಈ ಶಾಲೆಯಲ್ಲಿ ಎಲ್ಲ ಎಂಥವ್ರು ಸೇರ್ತಾರೆ ಗೊತ್ತಾ, ಭಾರತದಲ್ಲಿ ಈಗ ಸೇರಿದವರಂತೆ ಅಂಥವರೇ ಸೇರ್ತಾರೆ. ಒಳ್ಳೆ ಬುದ್ಧಿ ಉಳ್ಳವರೆಲ್ಲ ಬೇರೆ ಬೇರೆ ದೇಶಕ್ಕೆ ಹಾರಾಡ್ತಾರೆ, ಜುಜುಬಿಗಳು ಮಾತ್ರ ಇಲ್ಲೇ ಉಳಿತಾವೆ. ಅದೇ ರೀತಿಯಲ್ಲಿ ಆ ಶಾಲೆಯಲ್ಲಿ ಅಂತಹ ಜುಜುಬಿಗಳೇ ತುಂಬಿಕೊಂಡಿರ್ತಾರೆ. ಕ್ರಮ ಹೇಗೆ ಗೊತ್ತೋ, ಅಧ್ಯಯನದ ಕ್ರಮ ಹೇಗೆ ಗೊತ್ತೋ, ಅವ ಓದಲಿಕ್ಕೆ ಬರ್ತಾನಲ್ವೋ ಗುರುಗಳ ಬಳಿಗೆ, ನನಗೆ ಪಾಠ ಹೇಳಿ ಅಂತ ಬರ್ತಾನಲ್ವೋ, ಶಾಸ್ತ್ರದ ಕ್ರಮ ಅಂತಾರೆ. 1 ವರ್ಷ ಕಾಲ ಅವನಿಗೆ ಯಾವುದೇ ಪಾಠ ಮಾಡಬಾರ್ದಂತೆ, ತೆಪ್ಪಗೆ ಬಿದ್ದುಕೊಂಡಿರಬೇಕು ಆಶ್ರಮದಲ್ಲಿ. ಊಟ ತಿಂಡಿ ತೀರ್ಥ ಅದಕ್ಕೇನು ಕೊರತೆ ಇಲ್ಲ, ತೆಪ್ಪಗಿರಬೇಕು. 1 ವರ್ಷ ಅವನನ್ನು ಪರೀಕ್ಷೆ ಮಾಡಬೇಕಂತೆ. ನಾನೇನಾದರೂ ಹೇಳಿದರೆ, 10 ಹೇಳಿದರೆ ಒಂದಾದರೂ ತಲೆಯೊಳಗೆ ಹೋಗುವ ಪ್ರಸಂಗ ಉಂಟೋ ಅಂತ ಚೆನ್ನಾಗಿ ಅವನನ್ನು ಹುಡುಗನನ್ನು ಅಧ್ಯಯನ ಮಾಡಬೇಕು, ಅವನ ಗುಣಚರ್ಯೆಯನ್ನು ಅಧ್ಯಯನ ಮಾಡಬೇಕು, ಆಮೇಲೆ ಪಾಠ ಹೇಳಲಿಕ್ಕೆ ತೊಡಗು. ಇದು ಶಾಸ್ತ್ರ ನಿಜವಾದ ಕ್ರಮ. ಅಧ್ಯಯನ ಅಂತಂದರೆ ಇದಕ್ಕೆ ಅಧ್ಯಯನ ಅಂತಾರೆ. ಹಾಗಾದರೆ ಏನು ಕ್ರಮ, ಯೋಗ್ಯತೆಯನ್ನು ನೋಡಿಕೊಂಡು ವಿದ್ಯೆಯನ್ನು ಕೊಡುವುದು ಶಾಸ್ತ್ರದ ಕ್ರಮ. ಧರ್ಮರಾಜ ಏನು ಮಾಡಿದ, ಭೀಮಸೇನಿಂದ ವಿದ್ಯೆಯನ್ನು ಪಡೆದ, ದ್ರೌಪದಿ ಎಂಬ ವಿದ್ಯೆಯನ್ನು ಧರ್ಮರಾಜ ಭೀಮಸೇನಿಂದ ಪಡೆದ. ಯಾರಿಗೆ ಕೊಟ್ಟ, ದುರ್ಯೋಧನನಿಗೆ ಕೊಟ್ಟ, ಅಯೋಗ್ಯನಿಗೆ ಕೊಟ್ಟ. ಭೀಮಸೇನ ಗುರು ತರಾಟೆಗೆ ತಗೊಂಡ, ನಾನು ಕೊಟ್ಟ ವಿದ್ಯೆಯನ್ನು ಅಯೋಗ್ಯರಿಗೆ ಉಪದೇಶ ಮಾಡ್ತಾ ಇದೆಯಲ್ಲ ಅಂತ ತರಾಟೆಗೆ ತಗೊಂಡ. ಹಾಗಾದರೆ ಲೋಕದಲ್ಲಿ ನಮಗೆ ತಿಳಿದಿರುವ ವಿದ್ಯೆಯನ್ನು ನಾವು ಖುಷಿ ಬಂದವರಿಗೆ ಉಪದೇಶ ಮಾಡುವುದಲ್ಲ, ವ್ಯಕ್ತಿಯನ್ನು ನೋಡಿ ಉಪದೇಶ ಮಾಡಬೇಕೆನ್ನುವ ಒಂದು ಹಿನ್ನೆಲೆ ಇಟ್ಟುಕೊಂಡು ಭೀಮಸೇನ ಧರ್ಮರಾಜನ ಹತ್ರ ಕೇಳ್ತಾ ಇದ್ದಾನೆ, ವೇದ ವಿದ್ಯೆಯನ್ನು ನೀನು ಯಾವ ಕೈಯಿಂದ ಕೊಟ್ಟಿ, ದುರ್ಯೋಧನಿಗೆ ಉಪದೇಶ ಮಾಡಿದ್ದಿ, ಅವ ಅಯೋಗ್ಯ ಇದ್ದಾನೆ, ವೇದ ವಿದ್ಯೆಯನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ದುರ್ಯೋಧನಿಗೆ ಇಲ್ಲ, ವೇದವನ್ನು ಅರ್ಥ ಮಾಡಿಕೊಳ್ಳುವ ತಾಕತ್ತು ದುರ್ಯೋಧನಿಗಿಲ್ಲ, ಅಯೋಗ್ಯರಿಗಿಲ್ಲ, ಕಲಿಪುರುಷನಿಗೆ ಇಲ್ಲ, ಹೇಗೆ ಕೊಟ್ಟಿ ಅನ್ನತಕ್ಕಂಥ ಆಧ್ಯಾತ್ಮಿಕದ ಹಿನ್ನೆಲೆ ಇಟ್ಟುಕೊಂಡು ಭೀಮಸೇನ ಧರ್ಮರಾಜನಿಗೆ ಕೇಳಿದ. ಇದಕ್ಕೆ ಶಿಕ್ಷೆ ಏನು, ಕೈಯಿಂದ ಕೊಟ್ಟದ್ದು ಕೈ ಸುಡುವಿಕೆ, ಆದರೆ ಸುಡುವಂತಿಲ್ಲ ಉಪದೇ, ಇನ್ನು ಮುಂದೆ ಈ ರೀತಿಯಲ್ಲಿ ಮಾಡಬೇಡ ಎನ್ನತಕ್ಕಂಥ ಉಪದೇಶದ ಮೂಲಕ ಭೀಮಸೇನ ಧರ್ಮರಾಜನನ್ನು ಆ ಸಭೆಯಲ್ಲಿ ತಿದ್ದಿದ್ದಾನೆ. ಅಧಮೇ ದೇಹ ದಂಡಶ್ಚ ತಸ್ಮಾತ್ ವಾಚ್ಯ ಯುಧಿಷ್ಠಿರ. ಆದ್ದರಿಂದ ಅಣ್ಣನಿಗೆ ನಾನು ಇಷ್ಟು ಮಾತು ಹೇಳಿದೆ ಅಂತ ಅರ್ಜುನನಲ್ಲಿ ಭೀಮಸೇನ, ಯೋಗ್ಯತೆಯಲ್ಲಿ ಧರ್ಮರಾಜ ಭೀಮಾರ್ಜುನರಿಗಿಂತ ಚಿಕ್ಕವ. ಲೋಕಕ್ಕೆ ಬಂದ ಮೇಲೆ ವಯಸ್ಸಿನಲ್ಲಿ ಮಾತ್ರ ಭೀಮಾರ್ಜುನರಿಗಿಂತ ದೊಡ್ಡವ ಧರ್ಮರಾಜ. ವಯಸ್ಸಿನ ಹಿನ್ನೆಲೆ ಇಟ್ಟುಕೊಂಡು ಭೀಮಸೇನ ಸಮಾಜಕ್ಕೆ ಪಾಠ ಕೊಟ್ಟ. ಅಂದರೆ ಮತ್ತೊಂದು ವಿಚಾರ ಗೊತ್ತಾಯ್ತಲ್ಲ, ನಮ್ಮಕ್ಕಿಂತ ತಿಳುವಳಿಕೆ ಅವರಿಗೆ ಕಮ್ಮಿ ಇರಬಹುದು, ಆದರೆ ವಯಸ್ಸಿನಲ್ಲಿ ದೊಡ್ಡವರಿದ್ದರೆ ಆವಾಗಲೂ ಕೂಡ ನಾವು ಅವರನ್ನು ತಿದ್ದುವ ಕ್ರಮ ಮಾತಿನಿಂದಲೇ, ಹೊರತು ನನ್ನ ತಿಳುವಳಿಕೆಗಿಂತ ನಿನ್ನ ತಿಳುವಳಿಕೆ ಕಮ್ಮಿ ಉಂಟು ಆದ್ದರಿಂದ ನೀನು ಎನ್ನಕ್ಕಿಂತ ಚಿಕ್ಕವ ಎನ್ನುವ ಭಾವನೆಯಿಂದ ತಿದ್ದು. ನಾವು ಲೋಕದಲ್ಲಿ ಮೊದಲು ಯಾವುದಕ್ಕೆ ಮಹತ್ವ ಕೊಡುವುದು ಗೊತ್ತಾ, ವಯಸ್ಸಿಗೆ ಮಹತ್ವ ಕೊಡುವವರು ನಾವು. ಒಬ್ಬ ನಿಜವಾಗಿ ಹುಡುಗ ಪಂಡಿತ ಇದ್ದಾನೆ, ಒಬ್ಬ ವೃದ್ಧ ಮುದುಕ ಇದ್ದಾನೆ, ಹಣ್ಣು ಹಣ್ಣಾದ ಮುದುಕ ಇದ್ದಾನೆ,
ಆ ಹಣ್ಣಾದ ಮುದುಕನಿಗೆ ಒಳ್ಳೆಯ ಪಂಡಿತನಾದ ಹುಡುಗ ತಾನೇನಾದರೂ ತರಲೆ ಮಾತಾಡಿದ್ರೆ ಅಕ್ಕಪಕ್ಕದ ಜನ ಏನಂತಾರೆ ಗೊತ್ತಾ, ಇವನಲ್ಲಿ ಪಾಂಡಿತ್ಯ ಇರಬಹುದು ಆದರೆ ಅವರ ಒಂದು ವಯಸ್ಸಿಗಾದರೂ ಬೆಲೆ ಕೊಡಬೇಡು ಅಂತ ಮಾತಾಡ್ತಾರೆ. ಹಾಗಿರುವಾಗ ನಮ್ಮಲ್ಲಿ ಸಮಾಜದಲ್ಲಿ ತತ್ರಾಪಿ ಕಲಿಯುಗದಲ್ಲಿ ವಯಸ್ಸಿಗೆ ಮಹತ್ವ ಇರೋಣದರಿಂದ, ಕಲಿಯುಗದ ಸಮೀಪದ ದ್ವಾಪರ ಯುಗದಲ್ಲಿ ಈ ಘಟನೆ ನಡೆದದ್ದರಿಂದ ಭೀಮಸೇನ ತನ್ನಲ್ಲಿ ತುಂಬ ತಿಳುವಳಿಕೆ ಇದ್ದರೂ ವಯಸ್ಸಿನಲ್ಲಿ ಎನ್ನಕ್ಕಿಂತ ಧರ್ಮರಾಜ ದೊಡ್ಡವ ಎನ್ನುವ ಭಾವನೆ ಇಟ್ಟುಕೊಂಡು ಲೋಕಕ್ಕೆ ನೀತಿ ಪಾಠಕ್ಕೋಸ್ಕರ ತಾನು ಉಪದೇಶದ ಮೂಲಕ ಧರ್ಮರಾಜನ ಆ ಸಭೆಯಲ್ಲಿ ತಿದ್ದಿದ. ಧರ್ಮರಾಜನ ಪ್ರತಿಕ್ರಿಯೆ ನಿರುತ್ತರ, ಮೌನಂ ಸಮ್ಮತಿ ಲಕ್ಷ. ಹೌದು, ದ್ರೌಪದಿಯನ್ನು ಪಣಕ್ಕಿಟ್ಟದ್ದು ತಪ್ಪು ಎನ್ನುವುದನ್ನು ಧರ್ಮರಾಜ